ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ನಳಪಾಕ ವಿತ್ ಸಚಿನ್, ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್. ನಮ್ಮಲ್ಲೆಷ್ಟೋ ಜನ ಆರತಿ ತಗೊಂಡ್ರೆ ಹೀಟು, ತೀರ್ಥ ತಗೊಂಡ್ರೆ ಶೀತ, ಪ್ರಸಾದ ತಿಂದ್ರೆ ಅಜೀರ್ಣ ಅಂತ ಹೇಳಿ ಬದುಕೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಿಮ್ಮ ಸರ್ಕಲಲ್ಲೂ ಅಂಥವ್ರು ಯಾರು ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ಈ ಕ್ಯಾರೆಟ್ ತಂಬಳಿನ ಅಂಥವ್ರಿಗೋಸ್ಕರನೇ ಮಾಡ್ತಾ ಇರೋದು. ಯಾಕಂತಂದ್ರೆ ಕ್ಯಾರೆಟ್ ಕಣ್ಣಿಗೊಳ್ಳೆದು, ತಂಬಳಿ ಹೊಟ್ಟೆಗೊಳ್ಳೆದು. 5 ವರ್ಷದ ತರಲೆ ಮಕ್ಕಳಿಂದ 100 ವರ್ಷ ಆಗಿರೋ ನಾಟಿ ಅಜ್ಜ ಅಜ್ಜಿರು ಕೂಡ ಈ ತಂಬಳಿನ ಆರಾಮಾಗಿ ಊಟ ಮಾಡ್ಬೋದು, ಆರಾಮಾಗಿ ಜೀರ್ಣ ಆಗುತ್ತೆ. ಮತ್ತೆ ತಡ ಹಿಡಿರಿ ಸೌಟು ಶುರು ಮಾಡೋಣ. ಮೊದಲಿಗೊಂದು ಬಾಂಡ್ಲಿ, ಬಾಂಡ್ಲಿ ಒಳಗೆ 1-3 ಸ್ಪೂನ್ ಎಣ್ಣೆ. ಸ್ಟವ್ ಹಚ್ಚೋದು ನಿಮ್ಮ ಜವಾಬ್ದಾರಿ, ಆಮೇಲೆ ನಂಗೆ ಬೈಕೊಂಬಿಡಿ. ಎಣ್ಣೆ ಕಾದ್ಮೇಲೆ ಅದಕ್ಕೊಂದು 2 ಟೀಸ್ಪೂನ್ ಅಷ್ಟು ಕ್ಯೂಮಿನ್ ಸೀಡ್ಸ್, ಅಯ್ಯೋ ಅಚ್ಚ ಕನ್ನಡದಲ್ಲಿ ಜೀರಿಗೆ ಕಣ್ರಿ, ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ಪೂನು ಅಂದರೆ 1 ಟೀಸ್ಪೂನ್ ಅಷ್ಟು ಧನಿಯಾ ಹಾಕಿ. ಧನಿಯಾ ಹಾಕಿ ಫ್ರೈ ಮಾಡಿದ್ರ ಆಮೇಲೆ ಕೆಂಪು ಮೆಣಸು ಅಂದರೆ 4-5 ರೆಡ್ ಚಿಲ್ಲೀಸ್ ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಕಾಲೇಜ್ ಡೇಸಲ್ಲಿ ನನ್ನ ಕ್ರಶ್ಶು ನನ್ನನ್ನು ನೋಡಿ ಫಸ್ಟ್ ನಕ್ಕಾಗ ಈ ಕೆಂಪು ಮೆಣಸಿನಕಾಯಿ ಥರನೇ ನನ್ನ ಮುಖನ ಆಗಿತ್ತು ಕಣ್ರಿ. ಈಗ ಇದ್ರ ಮಧ್ಯ 1 ಕಪ್ ಕಾಯಿ ಹಾಕೋಣ, ಕಾಯಿ ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ಹೌದು, ಮೆಣಸಿನ್ಕಾಯಿ ಕತೆ ಅರ್ಧಕ್ಕೆ ಬಿಟ್ಟೆ ಅಲ್ಲ. ಈ ವಿಚಾರನ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಕೇಳಿದೆ ನೋಡಿ, ಅಯ್ಯೋ ಯಾಕೆ ಹೇಳಿ ಲಟ್ಟಣ್ಗೆಲ್ ಬಿಟ್ಲು ನೋಡಿ, ಮುಖ ನೋಡಿ ಸೇಮ್ ಟು ಸೇಮ್ ಅದೇ ಥರ ಕೆಂಪಾಯ್ತು ಅಂದ್ಕೊಳ್ಳಿ. ಎಸ್, ಇಲ್ಲಿ ಕಾಯಿ ಫ್ರೈ ಆಗ್ತಾ ಇದೆ, ಕಾಯಿ ನಾವಿಲ್ಲಿ ಹಸಿ ಆಗ್ತಾ ಇಲ್ಲ, ಸ್ವಲ್ಪ ಫ್ರೈ ಮಾಡಿ ತಂಬಳಿ ಮಾಡ್ತಾ ಇದ್ದೀವಿ. ಜೀವನದಲ್ಲಿ ನಗು ಹಾಗೋ ಅಡುಗೆಯಲ್ಲಿ ಕಾಯಿ ಹಾಗೆ, ಎಷ್ಟು ಕಾಯಿ ಬೀಳುತ್ತೋ ಅಷ್ಟು ರುಚಿಯಾಗಿರುತ್ತೆ ಅಡುಗೆ, ಹಾಗೆ ನಗು ಎಷ್ಟಿರುತ್ತೋ ಜೀವನನೂ ಅಷ್ಟೇ ಚೆಂದ ಇರುತ್ತೆ. ಈಗ ಇದೆಲ್ಲ ಫ್ರೈ ಆದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನಮ್ಮ ಕಥಾನಾಯಕ ಅಂದರೆ ಕ್ಯಾರೆಟು. ಕ್ಯಾರೆಟ್ನ ನಾವಿಲ್ಲಿ ಸಣ್ಣದಾಗಿ ಹೆಚ್ಚಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಿ. ಈ ಕ್ಯಾರೆಟ್ನ ಈ ಮಿಕ್ಸಿ ಜಾರಕ್ಕೆ ಹಾಕಿ ಭದ್ರವಾಗಿ ಇಟ್ಕೊಳ್ಳಿ. ಮಿಕ್ಸಿ ಜಾರಕ್ಕೆ ಹಾಕಿಟ್ಕೊಳ್ಳಿ ಅಂದರೆ ರುಬ್ಬಿ ಅಂತ ಹೇಳಲಿಲ್ಲ, ಯಾಕಂದರೆ ನಾವಿಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಕಲ್ಲು ಉಪ್ಪನ್ನ ಹಾಕ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳಿ. ಈಗ 1 ರೌಂಡ್ ರುಬ್ಕೊಂಡು ಇದಕ್ಕೊಂದು 3 ಸ್ಪೂನು ಮೊಸರು ಹಾಕಿ ಮತ್ತೆ ರುಬ್ಬಿ. ನೈಸಾಗಿ ರುಬ್ಬಿದ್ಮೇಲೆ ಅದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ನಾವೀಗ ಅದಕ್ಕೆ 1 ಕಪ್ ಅಷ್ಟು ಮತ್ತೆ ಮೊಸರು ಹಾಕ್ತಾ ಇದ್ದೀವಿ. ಮೊಸರು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಮುಂಚೆ ಬೇಕಾದ್ರೆ 1 ಕಪ್ಪು ನೀರನ್ನು ಹಾಕ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೊಂದು ಒಳ್ಳೆ ಒಗ್ಗರಣೆ, ಜೀರಿಗೆ ಸಾಸಿವೆ ಎಣ್ಣೆಯಲ್ಲಿ ಕೊಟ್ಟಿರೋ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ. ಈ ಒಗ್ಗರಣೆ ಅನ್ನೋದು ಅಡುಗೆ ಮೇಲೆ ಬಿದ್ದಾಗ ಒಂದು ತಕ್ಷಣಕ್ಕೊಂದು ಪರಿಮಳ ಬರುತ್ತಲ್ಲ, ಆಹಾ ಅದನ್ನ ಅನುಭವಿಸ್ಬೇಕು ಕಣ್ರಿ. ಏನು ಚೆಂದ ಇರುತ್ತೆ ಅಂತಂದರೆ ನೆಕ್ಸ್ಟ್ ಸರಿ ನೀವು ಅಡುಗೆ ಮಾಡುವಾಗ ಗಮನ ಕಟ್ಟು ಆ ಪರಿಮಳನ ಅನುಭವಿಸಿ. ಅಷ್ಟೇ, ಒಂದೊಳ್ಳೆ ಕ್ಯಾರೆಟ್ ತಂಬಳಿ ರೆಡಿ ಆಗುತ್ತೆ. ಒಂದೊಳ್ಳೆ ಅನ್ನ ಮಾಡಿ ಅದಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತವಾದ ಮಧ್ಯಾಹ್ನ ಊಟ ಅಂತೂ ಆಗೋಗುತ್ತೆ. ಜೊತೆಗೆ ನೀವು ಬಳಕ ಅಂತಾರೆ ನೋಡಿ ಮೆಣಸಿನ್ಕಾಯಿ, ಆ ಥರ ಏನಾದರೂ ಕರ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನಿಮಗೇನಾದರೂ ನಿಮ್ಮ ರೆಸಿಪಿಗಳನ್ನ ಹೇಳಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಆ ರೆಸಿಪಿಗಳನ್ನ ಟ್ರೈ ಮಾಡ್ತೀವಿ, ಬೇರೆಯವ್ರಿಗೂ ತಿಳಿಸ್ಕೊಡ್ತೀವಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ ಸಪೋರ್ಟ್ ಕೂಡ ಮಾಡಿ. ಹಾಗಾದರೆ ಮತ್ತೆ ಸಿಗುವ